ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯನು ಬೆಂಗಳೂರಿನ ತನ್ನ ಮನೆಯಲ್ಲಿಂದ ಮಾಡುವಂತಹ ನಮಸ್ಕಾರಗಳು. ಓಂ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಹಂ. ನಿನ್ನೆ ತಾನೇ ತುಳಸಿ ಪೂಜೆ ಮುಗಿದಿದೆ. ಇಂದು ನಾನು ನಿಮ್ಮ ಜಾತಕದಲ್ಲಿನ ಗುರು ತುಲಾದಲ್ಲಿದ್ದು, ಗೋಚಾರದ ಗುರು ಕೂಡ ತುಲಾದಲ್ಲಿದ್ದರೆ ಯಾವ ರೀತಿಯ ಅವಸ್ಥೆ ಅಂತ ಹೇಳಲಿಕ್ಕಿದ್ದೇನೆ. ಆಯ್ತಾ? ನೋಡಿ, ಇಲ್ಲಿ ಏನಂದ್ರೆ ನಿಮ್ಮ ರಾಶಿಯಲ್ಲೇ ಅಂದ್ರೆ ತುಲಾದಲ್ಲಿಯೇ ಇಬ್ಬರು ಇದ್ದ ಹಾಗಾಯ್ತು. ಅವಾಗ ಏನಾಯ್ತು, ಗುರು ಏನು ಗೊತ್ತಾ, ಗುರು ಗೌರವಕ್ಕೆ ಕಾರಣ, ಗುರು ಧರ್ಮಕ್ಕೆ ಕಾರಣ, ಗುರು ಜ್ಞಾನಕ್ಕೆ ಕಾರಣ, ಗುರು ದೊಡ್ಡ ಪಿತಾ ಸಮಾನಾದ ದೊಡ್ಡ ಅಣ್ಣನಿಗೆ ಕಾರಕ ಗ್ರಹ. ಅಂದ್ರೆ ಏನಾಯ್ತು, ನಿಮ್ಮಲ್ಲಿನ ಜ್ಞಾನ ಡಬಲ್, ನಿಮ್ಮಲ್ಲಿನ ಗೌರವ ಡಬಲ್, ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆ ರೀತಿಯ ತೂಕದ ಮನುಷ್ಯರಾಗಿ ಹೊರಹೊಮ್ಮುತ್ತೀರಾ. ಪ್ರತಿಯೊಬ್ಬರೂ ನಿಮಗೆ ಜಯ ಜಯಕಾರ ಮಾಡ್ತಾರೆ. ಆಯ್ತಾ? ಇವರು ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡುವಲ್ಲಿ ಬಹಳ ನಿಸ್ಸೀಮರು. ಇವರ ಬಾಯಲ್ಲಿ ಅಮೃತವೇ ಹೊರಡುತ್ತೇವೇನ ವಿಷವಲ್ಲ, ಇದು ಅಕ್ಷರಶಃ ಸತ್ಯ. ಇವರುಗಳಿಂದ ಅತಿ ಉತ್ತಮವಾದ ಧಾರ್ಮಿಕ ಕೆಲಸಗಳು ನಡೀತದೆ. ಈ ಒಂದು ವರ್ಷದಂತೂ ಡೆಫಿನೆಟ್ಲಿ ನೆರವೇರಬಹುದು ಗುರುವೇ ಹಾಗೆ. ಆದರೆ ಡಬಲ್ ಗುರುವಿನಿಂದ ಇವರಿಗೆ ಸ್ವಲ್ಪ ಅಹಂ ಕೂಡ ಬರಲು ಸಾಧ್ಯ. ಇದಕ್ಕೆ ಕಾರಣ ಅದರ ಅಧಿಪತಿ ಶುಕ್ರ, ಶುಕ್ರ ಗುರುವಿಗೆ ಆಗಿ ಬರಲಿಕ್ಕಿಲ್ಲ. ಅವರುಗಳು ಅಜಾತ ಶತ್ರು. ಗುರು ಒಳ್ಳೆಯದನ್ನೇ ಮಾಡಲು ಹೋದಲ್ಲಿ ಶುಕ್ರನದನ್ನು ಕೆಡಿಸಲು ಕಾಣ್ತಾನೆ. ಇವರಿಗೆ ಹೆಣ್ಣನ್ನು ಮುಂದೆ ಬಿಟ್ಟು ಒಂದು ರೀತಿಯ ಕಾಮದ ಮಿಶ್ರವನ್ನು ತೋರಿಸ್ತಾನೆ. ಇದಕ್ಕೆಲ್ಲ ಈ ತುಲಾದವರು ಅಂದರೆ ಜಾತಕದಲ್ಲಿನ ಗುರು ಹಾಗೂ ಗೋಚಾರದ ಗುರು ಇದ್ದವರು ಒಲಿದರೆ ಇವರಿಗೆ ತೊಂದರೆ. ಇನ್ನೊಂದು ಕಿವಿ ಮಾತು, ಗುರು ಇದ್ದ ಮನೆಯನ್ನು ಹಾಳು ಮಾಡಿ ನೋಡುವ ಮನೆಯನ್ನು ಒಳ್ಳೆಯದು ಮಾಡ್ತಾನೆ ಅಂತ ನಮ್ಮ ಹಿರಿಯವರು ಹೇಳಿದ್ದು ನೆನಪುಂಟು. ಅದೇ ಶನಿ ಮಹಾರಾಜನು ಇದ್ದ ಮನೆಯನ್ನು ಒಳ್ಳೆಯದು ಮಾಡಿ ನೋಡೋ ಮನೆಯನ್ನು ಹಾಳು ಮಾಡ್ತಾನೆ ಅಂತ. ಇನ್ನು ಈ ಎರಡೂ ಗುರುವಿನ ದೃಷ್ಟಿಯು ಪಂಚಮ ಸ್ಥಾನವಾದ ಕುಂಭರಾಶಿಯ ಮೇಲೆ ಬೀಳುವುದರಿಂದ ಇವರ ಮಕ್ಕಳು ಜ್ಞಾನಾರ್ಚನೆಗಾಗಿ ಅಬ್ರಾಡ್ಗೆ ಹೋಗ್ತಾರೆ. 100%. ಇವರುಗಳಿಗೆ ತಂದೆಯಿಂದಲೂ ಭಾಗ್ಯ ಸಿಗ್ತದೆ. ಪಂಚಮ ಸ್ಥಾನವು ಪೂರ್ವ ಪುಣ್ಯ ಸ್ಥಾನವಾದ್ದರಿಂದ ಹಾಗೂ ಅದು ಹೈಯರ್ ವಿದ್ಯಾ ಮತ್ತು ಕಾಂಪಿಟೇಷನ್ ಮನೆ ಆದ್ದರಿಂದ ಇವರುಗಳಿಗೆ ಒಳ್ಳೆಯದೇ ಆಗುತ್ತೆ. ಈ ಇಬ್ಬರ 9ನೇ ದೃಷ್ಟಿಯು ಮಿಥುನ ರಾಶಿಯ ಮೇಲೆ ಬೀಳುವುದರಿಂದ ಇವರ ಭಾಗ್ಯ ತೆರೆಯುತ್ತೆ. 9ನೇ ಮನೆಯು ಲಾಂಗ್ ಡಿಸ್ಟೆನ್ಸ್ ಸೂಚಿಸುತ್ತೆ. ಇವರುಗಳು ದೂರ ಸಂಚಾರವನ್ನು ಕೈಗೊಳ್ಳಬಹುದು. ಅದರಲ್ಲಿಯೂ ಫಾರಿನ್ ಟೂರ್ ಅನ್ನು ಗ್ಯಾರಂಟಿ ಕೈಗೊಳ್ತಾರೆ. ಇವುಗಳ ತಂದೆಯಿಂದಲೂ ಭಾಗ್ಯ ಸಿಗ್ತದೆ. ಇವರ ಮಕ್ಕಳು ಸುಖ ಸಂಪತ್ತಿಯಿಂದ ನಲಿದಾಡ್ತಾರೆ. ಇದಕ್ಕೆ ಕಾರಣ 9ನೇ ಮನೆ 5ನೇ ಮನೆಗೆ 4ನೇ ಮನೆ ಆಗಿರುತ್ತೆ, ಚತುರ್ಥಾತ್ ಆಗಿರುತ್ತೆ. ಮಕ್ಕಳ ಹೈಸ್ಕೂಲ್ನ ವಿದ್ಯಾಭ್ಯಾಸವು ಸಾಂಗವಾಗಿ ನೆರವೇರುತ್ತದೆ. ಇವರ ಮಕ್ಕಳಿದ್ದಲಿಗೆ ಹೋಗಬಹುದು, ಇಲ್ಲವೇ ಮಕ್ಕಳು ಇವರಿದ್ದಲಿಗೆ ಗರ್ಭಾಪಾಸ್ತಿ ಆಗಬಹುದು. ಮತ್ತೆ ತುಲಾದಲ್ಲಿರುವ ಇಬ್ಬರೂ ಗುರುಗಳು ಮೇಷರಾಶಿಯನ್ನು ನೋಡುವುದರಿಂದ ಮೇಷರಾಶಿ ಸ್ಪೋಸಿನ ರಾಶಿ, ಬಿಸ್ನೆಸ್ ರಾಶಿ, ಪಾರ್ಟ್ನರ್ಶಿಪ್ ರಾಶಿ. ಅಂದರೆ ಇವರಿಗೆ ಬಿಸ್ನೆಸ್ ಕೂಡ ಒಳ್ಳೆಯದಾಗಿ ಬರ್ತದೆ. ಆಮೇಲೆ ಸಂಬಂಧ, ಇವರ ಸ್ಪೋಸಿನ ಜೊತೆ ಸಂಬಂಧ ಬಹಳ ಒಳ್ಳೆಯದಾಗಿ ಮಧುರವಾಗಿರ್ತದೆ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.